ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಅನ್ನಭಾಗ್ಯ ಅಡಿಯಲ್ಲಿ ಉಚಿತವಾಗಿ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತದೆ ಬಡವರ ಹೊಟ್ಟೆ ತುಂಬುವ ಪಡಿತರ ಅಕ್ಕಿಯನ್ನು ಕೆಲವು ಅಧಿಕಾರಿಗಳು ಹಣದ ಆಸೆಗೆ ಮಧ್ಯವರ್ತಿಗಳ ಜೊತೆಯಾಗಿ ಪಕ್ಕದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಅಕ್ಕಿಯನ್ನ ಸಾಗಾಟಕ್ಕೆ ಸಹಾಯ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಪಕ್ಕದ ಮಹಾರಾಷ್ಟ್ರ ಗಡಿಯಲ್ಲಿ ಹೊಂದಿರುವ ಆತನಿ ಮಾರ್ಗವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮ ಅಕ್ಕಿಯನ್ನ ಸಾಗಾಣಿಕೆ ಮಾಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ರೂ ಮೌನವಾಗಿ ಇರೋದ್ರಿಂದ ಸಾಕಷ್ಟು ಅನುಮಾನ ಮೂಡಿದೆ ಎನ್ನುತ್ತಾರೆ ಸಾರ್ವಜನಿಕರು ಕಳೆದ ವರ್ಷಗಳಿಂದ ಆತನಿ ಹಾಗೂ ಐಗಳಿ ಪೊಲೀಸ್ ಠಾಣೆಯಲ್ಲಿ ಒಂಬತ್ತಕ್ಕಿಂತಲೂ ಹೆಚ್ಚು ಅಕ್ರಮ ಅಕ್ಕಿ ಸಾಗಾಟ ಪ್ರಕರಣಗಳು ದಾಖಲಾಗಿವೆ ಇವುಗಳು ನಾಮಕಾವಸ್ಥೆ ದಿನನಿತ್ಯ ರಾತ್ರಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಎಚ್ಚೆತ್ತವಾಗಿ ಸಾಗಾಟ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿವೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆತನಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಪ್ರತಿಕ್ರಿಯಿಸಿ ಈ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ಬಡವರ ಪಾಲಿಗೆ ಬಂದಿರುವ ಅಕ್ಕಿಯನ್ನ ಕೆಲವು ಬಡ ಕುಟುಂಬದವರು ಆಮಿಷಗಳಿಗೆ ಬಲಿಯಾಗಿ ಕೆಲ ಮಧ್ಯವರ್ತಿಗಳು ಮಾರಾಟ ಮಾಡುತ್ತಿದ್ದಾರೆ ಕೊಂಡುಕೊಳ್ಳುವವರಿಗೆ ಹಾಗೂ ಸಾಗಾಟ ಮಾಡುತ್ತಿರುವ ವ್ಯಕ್ತಿಗಳಿಗೆ ಅಧಿಕಾರಿಗಳು ಸಹಾಯ ಮಾಡುತ್ತಿರುವ ವಿಚಾರ ನನಗೆ ಸರಿಯಾದ ಮಾಹಿತಿ ಇಲ್ಲ ಅಕ್ರಮವಾಗಿ ಭಾಗಿಯಾದವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಂತೆ ಆಹಾರ ಇಲಾಖಾ ಸಚಿವರಿಗೆ ಹಾಗೂ ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಮಾತನಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡುತ್ತೇನೆ ಎಂದು ಪ್ರತಿಕ್ರಿಯೆ ನೀಡಿದ್ರು ತಿಳಿಸಂತೆ ವೈರಲ್ ಆದದನ್ನು ಗಮನಿಸಿದ್ದೇನೆ ಅದನ್ನು ಸೂಕ್ತ ತನಿಖೆ ಮಾಡಬೇಕಂತ ಹೇಳಿ ನಾನು ಆಫೀಸರ್ ಜೊತೆಗೆ ಮಾತಾಡಿದ್ದೇನೆ ಮುಂದಿನ ಯಾರೇ ಇರಲಿ ಊಹಾಪೋಹಗಳಿಂದ ಮಾತಾಡೋದು ಬೇಡ ಅದನ್ನು ತನಿಖೆ ಮಾಡಿ ಯಾವ ವ್ಯವಸ್ಥೆ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಬೇಕಂತ ಹೇಳಿದೆ ಬೀರೋ ರಿಪೋರ್ಟ್ ಹನುಮಂತ್ ಮೆಸ್ಸಿ ಭಾರತ್ ವೈಭವ್ ನ್ಯೂಸ್ ಚಿಕ್ಕೋಡಿ